Hello friends, welcome to Anu Learning Videos. Nani vattu Uttara Karnataka da mattondu special mandaki recipe na helta idini. Girmit mandaki. Banni adakke nen ingredients beku anta nodkolana. Mandaki athwa sappe puri 1 liter ast ide. Oggarnege nen ingredients beku anta first heltini. Enne 2 rinda 3 tablespoon ashtu. Sasve jeerige 1/2 teaspoon ashtu. 2 esalashtu karbevin ele. 1 iruli. 2-3 ಹಸಿಮೆಣಸಿನಕಾಯಿ 1/2 ಟೀಸ್ಪೂನ್ ಅರಿಶಿನ ಹುಣಸೆಹಣ್ಣಿನ ರಸ 2-3 ಟೇಬಲ್ ಸ್ಪೂನ್ ಅಷ್ಟು ತಗೋಬಹುದು ಉಪ್ಪು ರುಚಿಗೆ ತಕ್ಕಷ್ಟು ಸಕ್ಕರೆ 1 ಟೀಸ್ಪೂನ್ ಒಗ್ಗರಣೆ ಆದ್ಮೇಲೆ ಮಂಡಕ್ಕಿಗೆ ಬೆರೆಸ್ಕೊಳ್ಳಕ್ಕೆ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದೀನಿ 1 ಟೊಮೊಟೊ 1 ಚಿಕ್ಕ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು 2-3 ಸ್ಪೂನ್ ಅಷ್ಟು ಸೇವ್ 2 ಟೇಬಲ್ ಸ್ಪೂನ್ ಅಷ್ಟು ಹುರಿಗಡಲೆ ಪುಡಿ ಈಗ ಹೇಗ್ ಮಾಡೋದು ಅಂತ ನೋಡೋಣ ಗಿರ್ಮಿಟ್ ಮಂಡಕ್ಕಿಗೆ ಫಸ್ಟ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಕಡಾಯ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆನು ಕಾದಿದೆ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿನಕಾಯಿ ಇದನ್ನ 30 ಸೆಕೆಂಡ್ ಹುರ್ಕೋಬೇಕು ಈಗ ಈರುಳ್ಳಿ ಹಾಕೊಳ್ತಿದ್ದೀನಿ ಈರುಳ್ಳಿ ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕೊಳ್ತಿದ್ದೀನಿ ಈರುಳ್ಳಿ ಬೇಯೋವರೆಗೂ ಒಂದ್ ಸ್ವಲ್ಪ ಹುರ್ಕೋಬೇಕು ಈರುಳ್ಳಿ ಬೆಂದಿದೆ ಹುಣಸೆ ರಸ ಹಾಕೊಳ್ತಿದ್ದೀನಿ ಹುಣಸೆ ರಸ ಹಾಕೊಂಡ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ನಿಮಿಷನಾದ್ರೂ ಕುದಿಸ್ಕೋಬೇಕು ಈ ಟೈಮ್ ಅಲ್ಲಿ ಸಕ್ಕರೆ ಅಥವಾ ಬೆಲ್ಲ ಯಾವ್ದನ್ನಾದ್ರೂ ಒಂದ್ ಸ್ಪೂನ್ ಹಾಕೋಬಹುದು ನಮ್ಮ ಮನೇಲಿ ಇಷ್ಟ ಪಡಲ್ಲ ನಾನು ಹಾಕೊಳ್ತಿಲ್ಲ ಈಗ ಗಿರ್ಮಿಟ್ ಒಗ್ಗರಣೆ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ ಈಗ ಮಂಡಕ್ಕಿನ ಮಿಕ್ಸ್ ಮಾಡ್ಕೊಳ್ಳಕ್ಕೆ ಯಾವ್ದಾದ್ರು ಒಂದ್ ದೊಡ್ಡ ಪಾತ್ರೆ ಬೌಲ್ ತಗೊಳ್ಳಿ ಫಸ್ಟ್ ಮಂಡಕ್ಕಿ ಹಾಕೊಳ್ಳಿ ಮಂಡಕ್ಕಿಗೆ ಎಷ್ಟು ಬೇಕೋ ಒಗ್ಗರಣೆ ಅಷ್ಟು ನೋಡ್ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಮಾಡಿದೀನಿ ಅಷ್ಟು ಹಾಕೊಳ್ತಿದ್ದೀನಿ ಇದನ್ನ ಕೈಯಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಟೊಮೊಟೊ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಬೇಗನೆ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಲೇಟ್ ಮಾಡಬಾರ್ದು ಯಾಕಂದ್ರೆ ಇದನ್ನೆಲ್ಲ ಹಾಕಿದ್ಮೇಲೆ ಮಂಡಕ್ಕಿ ಮೆತ್ತಗಾಗೋಗ್ಬಿಡುತ್ತೆ ಇದಕ್ಕೇನೆ ಉರ್ಗಡ್ಲೆ ಪೌಡರ್ ಹಾಕೊಳ್ತಿದ್ದೀನಿ ಇದ್ ನಿಮ್ ರುಚಿಗೆ ತಕ್ಕಂತೆ ಹಾಕೋಬಹುದು ಹೆಚ್ಚು ಕಡಿಮೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಮಸಾಲೆನು ಬೆರೆಸಿಟ್ಕೊಂಡ್ರೆ ನಿಮ್ಗೆ ಯಾವಾಗ ನೀವು ಸರ್ವ್ ಮಾಡ್ತೀರಾ ಅವಾಗ ತರಕಾರಿ ಮಿಕ್ಸ್ ಮಾಡ್ಕೊಳ್ಳಿ ಮುಂಚೆನೆ ಮಿಕ್ಸ್ ಮಾಡಿಟ್ರೆ ಮೆತ್ತಗಾಗೋಗ್ಬಿಡುತ್ತೆ ಗಿರ್ಮಿಟ್ಟು ಈಗ ಗಿರ್ಮಿಟ್ ಮಂಡಕ್ಕಿ ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ತೀನಿ ಮಂಡಕ್ಕಿ ಮೇಲೆ ಒಂದ್ ಸ್ವಲ್ಪ ಸೇವ್ ಹಾಕೊಳ್ತಿದ್ದೀನಿ ಗಿರ್ಮಿಟ್ ಜೊತೆಗೆ ಬೀಜ ತೆಗೆದು ಎಣ್ಣೆಲಿ ಉಪ್ಪಾಕಿ ಉದ್ದಿರೋ ಮೆಣಸಿನ್ಕಾಯಿ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಈಗ ಗಿರ್ಮಿಟ್ ಮಂಡಕ್ಕಿ ರೆಡಿ ಆಗಿದೆ ಟೀ ಜೊತೆಗೆ ಒಳ್ಳೆ ಸ್ನಾಕ್ಸ್ ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಮರೀದೆ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್